ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರುಪಾಕ್ಷ ಸೊ ಇವತ್ತಿನ ಟಾಪಿಕ್ ನಾವು ಏನು ಡಿಸ್ಕಸ್ ಮಾಡ್ತಿದೀವಪ್ಪ ಅಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಸೊ ಯಾಕೆ ಈ ಟಾಪಿಕ್ ಡಿಸ್ಕಷನ್ ಮಾಡ್ತಿದ್ವಿ ಅಂದರೆ ಸೊ ನೋಡಿರಿ ಇವತ್ತೇನು ಅಂದರೆ ಸುಪ್ರೀಂ ಕೋರ್ಟ್ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟರು ಏನಪ್ಪ ಅಂದರೆ ಏನು ಗೌರ್ಮೆಂಟ್ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸ್ಕೀಮ್ ತಂದಿದ್ದೆಲ್ಲ ಅದನ್ನು ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಪೆಟಿಷನ್ ಫೈಲ್ ಮಾಡಿದ್ರು ಇದು ಒನ್ ರ್ಯಾಂಕ್ ಒನ್ ಪೆನ್ಷನ್ ಸಿಸ್ಟಮ್ ಅಂತ ಅದಕ್ಕೋಸ್ಕರ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಹೋಗಿತ್ತು ಅದನ್ನು ಅವ್ರು ಏನು ಮಾಡಿದ್ರು ಅಂದರೆ ಇಲ್ಲ ನೀವು ಏನು ಮಾಡಿರಿ ಅಂದರೆ ನರೇಂದ್ರ ಮೋದಿ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಲೆಡ್ ಮಾಡಿದಂಥ ಸ್ಕೀಮ್ನ ನೀವು ತರಬೇಕು ಅದರಲ್ಲಿ ಯಾವುದೇ ಲೂಪ್ ಹೋಲ್ಸ್ ಇಲ್ಲ ಅಂತ ಹೇಳಿದರು ಹಾಗಾದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆ ಅಂದರೆ ಏನು ಆಮೇಲೆ ಇದು ಈಗಲೇ ಸ್ಟಾರ್ಟ್ ಆಗಿದ್ದ ಇನ್ನು ಇದಕ್ಕೆ ಬ್ಯಾಕ್ ಗ್ರೌಂಡ್ ಇದೆ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಆದಮೇಲೆ ಆರ್ಮಿ ಪರ್ಸನ್ಗೆ ಯಾವ ಥರ ಪೆನ್ಷನ್ ಸಿಸ್ಟಮ್ ಇತ್ತು ಆಮೇಲೆ ಏನೇನು ಚೇಂಜಸ್ ಆಯಿತು ಈಗ ಯಾಕೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಇಶ್ಯೂ ಬಂದಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ನೋಡಿರಿ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂದರೆ ಏನಪ್ಪ ಅಂದರೆ ಒಂದೇ ರ್ಯಾಂಕಲ್ಲಿ ಕೆಲಸ ಮಾಡೋರು ಒಂದೇ ಪೆನ್ಷನ್ ಸಿಗಬೇಕು ಇದು ಯಾರಿಗೆ ಅಂದರೆ ಸೇಮ್ ಪೀರಿಯಡ್ ಆಫ್ ಸರ್ವಿಸ್ ಸೇಮ್ ಪೀರಿಯಡ್ ಆಫ್ ಸರ್ವಿಸ್ ಅಂದರೆ ಏನಪ್ಪ ಅಂದರೆ ಈಗ ಇಬ್ಬರು ಆರ್ಮಿ ಜವಾನ್ಸ್ ಇದ್ದಾರೆ ಅಂತ ಕೋರಿ ಅವ್ರಿಬ್ಬರು ಆರ್ಮಿ ಜವಾನ್ಸ್ ಏನಪ್ಪ ಅಂದರೆ ಅದೇ ರ್ಯಾಂಕಲ್ಲಿ ಜವಾ ಕೆಲಸ ಮಾಡ್ತಿದ್ರು ಆರ್ಮಿ ಜವಾನ್ರಾಗೆ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರು ಹದಿನೈದು ಹದಿನೈದು ವರ್ಷ ಕೆಲಸ ಮಾಡಿದರು ಸೊ ಅವ್ರಿಗೆ ರಿಟೈರ್ಮೆಂಟ್ ಆದಮೇಲೆ ಏನಪ್ಪ ಅಂದರೆ ಒಂದೇ ಏನು ಬರಬೇಕಂದ್ರೆ ಪೆನ್ಷನ್ ಬರಬೇಕು ಇರ್ರೆಸ್ಪೆಕ್ಟಿವ್ ಆಫ್ ರಿಟೈರ್ಮೆಂಟ್ ಡೇಟು ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಇರ್ರೆಸ್ಪೆಕ್ಟಿವ್ ಆಫ್ ರಿಟೈರ್ಮೆಂಟ್ ಡೇಟ್ ಸೊ ಇದು ಭಾರಿ ಇಂಪಾರ್ಟೆಂಟು ಯಾಕೆ ಇರ್ರೆಸ್ಪೆಕ್ಟಿವ್ ಆಫ್ ರಿಟೈರ್ಮೆಂಟ್ ಡೇಟ್ ಅಂದರೆ ಸೊ ನೋಡಿರಿ ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ಎರಡು ಸಾವಿರದರಲ್ಲಿ ರಿಟೈರ್ಡ್ ಆಗ್ತಾನೆ ಇನ್ನೊಬ್ಬ ವ್ಯಕ್ತಿ ಏನಂದರೆ ಎರಡು ಸಾವಿರದ ಹದಿನೈದರಲ್ಲಿ ರಿಟೈರ್ಡ್ ಆಗ್ತಾನೆ ಬಟ್ ಇದ್ರ ಪ್ರಕಾರ ಏನಪ್ಪ ಅಂದರೆ ಎರಡು ಸಾವಿರದರಲ್ಲಿ ರಿಟೈರ್ಡ್ ಆದ ವ್ಯಕ್ತಿಗೂ ಅದೇ ಪೆನ್ಷನ್ ಸಿಗಬೇಕು ಎರಡು ಸಾವಿರದ ಹದಿನೈದರಲ್ಲಿ ರಿಟೈರ್ಡ್ ಆದ ವ್ಯಕ್ತಿಗೂ ಅದೇ ಪೆನ್ಷನ್ ಸಿಗಬೇಕು ಅಂತ ಹೇಳ್ತೀವಿ ಹೇಳ್ತಾರೆ ಹಾಗಾದರೆ ಇದನ್ನು ನಾವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೊ ನೋಡಿರಿ ಒಬ್ಬ ವ್ಯಕ್ತಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡು ಸಾವಿರದೊಳಗೆ ಕೆಲಸ ಮಾಡ್ತಾನೆ ಅನ್ಕೋರಿ ಸೊ ಅವನು ಪೀರಿಯಡ್ ಆಫ್ ಸರ್ವಿಸ್ ಎಷ್ಟಾಯಿತು ಅವ್ರು ಎಷ್ಟು ವರ್ಷ ದೇಶಕ್ಕೋಸ್ಕರ ಸರ್ವಿಸ್ ಕೊಟ್ರಂದರೆ ಇಲ್ಲಿ ಹದಿನೈದು ವರ್ಷ ಸರ್ವಿಸ್ ಕೊಡ್ತಾರೆ ಸೊ ಇವ್ರಿಗೆ ಪೆನ್ಷನ್ ಸ್ಕೀಮ್ ಏನಿರುತ್ತಲ್ಲ ಎರಡು ಸಾವಿರದಲ್ಲಿ ಅದು ಏನಾಗದಪ್ಪ ಅಂದರೆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಜಾಯಿನ್ ಆಗ್ತಾನೆ ಅವನು ಎರಡು ಸಾವಿರದ ಹತ್ತಕ್ಕೆ ಏನು ಮಾಡ್ತಾನೆ ಅಂದರೆ ರಿಟೈರ್ಡ್ ಆಗ್ತಾನೆ ಸೊ ಇವ್ರದ್ದು ಕೂಡ ಪೀರಿಯಡ್ ಆಫ್ ಸರ್ವಿಸ್ ಏನಾಯ್ತು ಅಂದರೆ ಹದಿನೈದು ವರ್ಷ ಇವರು ಕೂಡ ಸರ್ವಿಸ್ ಕೊಟ್ಟರು ಸೊ ಇವ್ರಿಗೂ ಕೂಡ ಏನಂದರೆ ರಿಟೈರ್ಡ್ ಆದಾಗ ಇವ್ರದ್ದು ರ್ಯಾಂಕ್ ಸೇಮ್ ಇತ್ತು ಇವ್ರದ್ದು ರ್ಯಾಂಕ್ ಸೇಮ್ ಇತ್ತು ಆಮೇಲೆ ಇವ್ರದ್ದು ಸರ್ವಿಸ್ ಸೇಮ್ ಇತ್ತು ಇವ್ರದ್ದು ಸರ್ವಿಸ್ ಸೇಮ್ ಇತ್ತು ಸೊ ರಿಟೈರ್ಮೆಂಟ್ ಆದಮೇಲೆ ಏನಪ್ಪ ಅಂದರೆ ಇವ್ರಿಗೂ ಒಂದೇ ಪೇ ಕಲ್ಗೆ ಇರಬೇಕು ಇವ್ರಿಗೂ ಒಂದೇ ಪೆನ್ಷನ್ ಬರಬೇಕು ಅಂದರೆ ಇವರಿಗೆ ಫಾರ್ ಎಕ್ಸಾಂಪಲ್ ಇವ್ರಿಗೆ ಒಂದು ಥರ್ಟಿ ತೌಸಂಡ್ ಪೆನ್ಷನ್ ಬರ್ತಿದ್ರೆ ಇವ್ರಿಗೂ ಕೂಡ ಎಷ್ಟು ಬರಬೇಕಂದ್ರೆ ಮೂವತ್ತು ಸಾವಿರ ರೂಪಾಯಿ ಪೆನ್ಷನ್ ಬರಬೇಕು ಇದೇ ಏನಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸ್ಕೀಮಿನ ಯೋಜನೆ ಯಾಕೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆ ಅಂದರೆ ಸೊ ನಾವಿವಾಗ ಏನು ಮಾಡ್ತಿದ್ವಿ ಅಂದರೆ ನೋಡಿರಿ ಸೊ ನೋಡ್ರಿ ಈಗ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಏನಿದು ಪೆನ್ಷನ್ ಸ್ಕೀಮು ಏನು ಟೆನ್ಯೂರ್ ಆಫ್ ಸರ್ವಿಸ್ ಅಂತ ಸೊ ಏನಾಗುತ್ತೆ ಏನಾಗುತ್ತೆಂದರೆ ಈಗ ಒಬ್ಬ ವ್ಯಕ್ತಿ ಎರಡು ಸಾವಿರದ ಐದರಲ್ಲಿ ರಿಟೈರ್ಡ್ ಎರಡು ಸಾವಿರದರಲ್ಲಿ ರಿಟೈರ್ಡ್ ಆಗಿರ್ತಾನೆ ಅಂದ್ಕೊರಿ ಅವ್ನಿಗೆ ಆ ಟೈಮಲ್ಲಿ ಪೆನ್ಷನ್ ಎಷ್ಟಿರುತ್ತಪ್ಪ ಅಂದರೆ ನಲ್ವತ್ತು ಸಾವಿರ ಆ ಟೈಮಲ್ಲಿ ಅವ್ನಿಗೆ ಪೇಮೆಂಟ್ ಎಷ್ಟಿರುತ್ತೆಂದರೆ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಇರುತ್ತೆ ಸೊ ಅವ್ನಿಗೆ ಏನು ಮಾಡ್ತಾರೆ ಅಂದರೆ ಇದ್ರ ಮೇಲೆ ಪೆನ್ಷನನ್ನು ಕೊಡ್ತಾರೆ ಅದೇ ಥರನಾಗಿ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಎರಡು ಸಾವಿರದ ಹತ್ತರಲ್ಲಿ ರಿಟೈರ್ಡ್ ಆಗ್ತಾನೆ ಅವನ ಲಾಸ್ಟ್ ಪೇಮೆಂಟ್ ಎಷ್ಟಿರುತ್ತಪ್ಪ ಅಂದರೆ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಸೊ ಇವ್ನಿಗೆ ಏನು ಮಾಡ್ತಾರಂದರೆ ಇದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಪೆನ್ಷನ್ ಕೊಡ್ತಾರೆ ಸೊ ನೀವು ನೋಡಿರಿ ಈಗ ಇಬ್ಬರು ಕೂಡ ಏನಂದರೆ ಜವಾನ್ಸ್ ಆಗಿ ರಿಟೈರ್ಡ್ ಆಗಿದ್ದು ಬಟ್ ಇವರ ಪೆನ್ಷನ್ ಏನಿರುತ್ತೆಂದರೆ ಇಪ್ಪತ್ತು ಸಾವಿರದ ಮೇಲೆ ಕೊಡ್ತಾರೆ ಅಂದರೆ ಇವ್ರಿಗೆ ಏನಾಗತ್ತಪ್ಪ ಅಂದರೆ ಕಡಿಮೆ ಅಮೌಂಟ್ ಬರುತ್ತೆ ಇವ್ರಿಗೆ ಏನು ಮಾಡ್ತಾರಂದ್ರೆ ನಲ್ವತ್ತು ಸಾವಿರದ ಮೇಲೆ ಕೊಡ್ತಾರೆ ಅಂದರೆ ಇವ್ರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ನಲ್ವತ್ತು ಸಾವಿರದ ಮೇಲೆ ಬರೋದ್ರಿಂದ ಜಾಸ್ತಿ ಬರುತ್ತೆ ಇವಾಗ ಏನಾಗುತ್ತೆ ಅಂದರೆ ಡಿಸ್ಪ್ಯಾರಿಟಿ ಅಂದರೆ ಇಬ್ಬರ ಮಧ್ಯೆ ಏನಂದರೆ ಈಕ್ವಾಲಿಟಿ ಇರೋಲ್ಲ ಸಮಾನತೆ ಇರೋಲ್ಲ ಇವರು ಜವಾನರಾಗೆ ರಿಟೈರ್ಡ್ ಆಗಿದ್ದಾರೆ ಇವರು ಕೂಡ ಜವಾನ್ರಾಗೆ ರಿಟೈರ್ಡ್ ಆಗಿದ್ದಾರೆ ಬಟ್ ಇಬ್ಬರಲ್ಲಿ ಏನಂದರೆ ಸಮಾನತೆ ಇರೋಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಸೋಸಿಯೇಷನ್ ಅವರು ಇದನ್ನು ಚಾಲೆಂಜ್ ಮಾಡಿದರು ಈಗಿರೋ ಪೆನ್ಷನ್ ಸಿಸ್ಟಮ್ ನಮಗೆ ಬೇಡ ನಮಗೇನು ಮಾಡ್ರಿ ಒನ್ ಪೆನ್ಷನ್ ಒನ್ ರ್ಯಾಂಕ್ ಸಿಸ್ಟಮ್ನ ಕೊಡ್ರಿ ಅಂತ ಅದೇ ಥರನಾಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ಸೊ ಇದೇನಪ್ಪ ಅಂದರೆ ಇಂಡಿಯನ್ ಆರ್ಮಿ ರ್ಯಾಂಕಿಂಗ್ ಸಿಸ್ಟಮ್ ಇಲ್ಲಿ ಒಬ್ರು ಏನಂದರೆ ಮೇಜರ್ ಲೆಫ್ಟಿನೆಂಟ್ ಜನರಲ್ ಆಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿ ಎರಡು ಸಾವಿರದಲ್ಲಿ ರಿಟೈರ್ಡ್ ಆಗ್ತಾರೆ ಸೊ ಇವ್ರು ರಿಟೈರ್ಡ್ ಆದರೆ ಇವ್ರು ಏನಾಗ್ತಾರೆ ಅಂದರೆ ರಿಟೈರ್ಡ್ ಆಗಿರ್ತಾರೆ ಇವ್ರಿಗೆ ಬರೋ ಪೆನ್ಷನ್ನು ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಆಗಿ ಎರಡು ಸಾವಿರದ ಹತ್ತರಲ್ಲಿ ರಿಟೈರ್ಡ್ ಆಗ್ತಾನಲ್ಲ ಇವನಿಗೆ ಬರೋ ಪೆನ್ಷನ್ಗಿಂತ ಕಮ್ಮಿ ಇರುತ್ತೆ ಫಾರ್ ಎಕ್ಸಾಂಪಲ್ ಇವರಿಗೆ ಆ ಟೈಮಲ್ಲಿ ಪೆನ್ಷನ್ ಎಷ್ಟು ಒಂದು ಸಿಕ್ಸ್ಟಿ ತೌಸಂಡ್ ಬರ್ತಿದ್ರೆ ಇವ್ರಿಗೆ ಎಷ್ಟು ಬರುತ್ತಪ್ಪ ಅಂದರೆ ಎರಡು ಸಾವಿರದ ಅಲ್ಲ ಹತ್ತರಲ್ಲಿ ರಿಟೈರ್ಡ್ ಆದಾಗ ಅರವತ್ತೈದು ಸಾವಿರ ರೂಪಾಯಿ ಬರುತ್ತೆ ಸೊ ನೋಡಿರಿ ಅಂದರೆ ಇವ್ರು ಕಡಿಮೆ ರ್ಯಾಂಕಿಂದ ರಿಟೈರ್ಡ್ ಆದರು ಬಟ್ ಏನಂದರೆ ಇವರು ಇವ್ರಗಿಂತ ಜಾಸ್ತಿ ಪೆನ್ಷನ್ನ ಡ್ರಾ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಜಾಸ್ತಿ ರ್ಯಾಂಕಿಂದನೂ ರಿಟೈರ್ಡ್ ಆದರೂ ಕೂಡ ಕಡಿಮೆ ಪೆನ್ಷನ್ನ ಏನು ಮಾಡ್ತಿದಾರಪ್ಪ ಅಂದರೆ ಡ್ರಾ ಮಾಡ್ತಿದ್ದಾರೆ ಇಲ್ಲೇನಾಗತ್ತಂದರೆ ಈಕ್ವಾಲಿಟಿ ಇರೋಲ್ಲ ಹಾಗೇನು ಜಸ್ಟಿಸ್ ಇರೋಲ್ಲ ಅಂದರೆ ಯಾವುದೇ ಥರನಾದಂಥ ನ್ಯಾಯ ಇರಲ್ಲ ಜಾಸ್ತಿ ರ್ಯಾಂಕಿಂದ ರಿಟೈರ್ಡ್ ಆದರೂ ಕೂಡ ಅವ್ರಿಗೆ ಕಮ್ಮಿ ಪೇಸ್ಗೆ ಅಂದರೆ ಪೆನ್ಷನ್ಸ್ ಬರುತ್ತೆ ಇವರು ಕಡಿಮೆ ರ್ಯಾಂಕಿಂದ ರಿಟೈರ್ಡ್ ಆದರೂ ಕೂಡ ಜಾಸ್ತಿ ಪೆನ್ಷನ್ಸ್ನ ವಿಡ್ರಾ ಮಾಡ್ತಿದ್ದಾರೆ ಯಾಕೆ ಈ ಡಿಸ್ಪ್ಯಾರಿಟಿ ಅದನ್ನು ನಾವು ತಿಳ್ಕೊಳ್ಳೋಣ ಸೊ ನೋಡ್ರಿ ಏನಾಗುತ್ತಂದರೆ ಕಾಲ ಕಾಲಕ್ಕೆ ತಕ್ಕಂಗೆ ಏನಾಗುತ್ತಪ್ಪ ಅಂದರೆ ಸ್ಕೇಲ್ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಸೆವೆಂತ್ ಪೇ ಏಯ್ಟ್ ಪೇಸ್ಕೇಲಿರ್ಬೋದು ಆವಾಗ ರಿವೈಸ್ಡ್ ಸ್ಕೇಲ್ ಆದಾಗ ಅದ್ರ ತಕ್ಕಂಗೆ ರ್ಯಾಂಕಿಂಗ್ ಏನು ಮಾಡ್ತಾರಪ್ಪ ಅಂದರೆ ಸ್ಯಾಲ್ರಿನೂ ಕೂಡ ಜಾಸ್ತಿ ಮಾಡ್ತಾರೆ ಸೊ ಈಗಿರೋ ಸಿಸ್ಟಮಲ್ಲಿ ಏನಂದರೆ ಲಾಸ್ಟ್ ಸ್ಯಾಲ್ರಿ ಇಟ್ಕೊಂಡು ಅವರು ನಮಗೆ ಅಮೌಂಟ್ ಕೊಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಪೆನ್ಷನ್ಸು ವೇರಿಯೇಷನ್ಸ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ರು ಒನ್ ರ್ಯಾಂಕ್ ಒನ್ ಸಿಸ್ಟಮ್ ಒನ್ ರ್ಯಾಂಕ್ ಒನ್ ಪೆನ್ಷನ್ ಫಾರ್ ಸೇಮ್ ಪೀರಿಯಡ್ ಆಫ್ ವರ್ಕ್ ಅಂತ ತಂದರು ಸೊ ನಾನು ಇದನ್ನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ ಸೊ ಹಾಗಾದರೆ ಏನು ಆರ್ಗ್ಯುಮೆಂಟ್ ನೋಡು ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನೋಡಿರಿ ನಾನು ಹೇಳ್ದಂಗೆ ಆರ್ಮಿಲಿ ಈಗ ಇಬ್ಬರು ರಿಟೈರ್ಡ್ ಆದರು ಅವ್ರಿಗೆ ಬೇರೆ ಬೇರೆ ಟೆನ್ಯೂರಿ ಇತ್ತು ಅಂದರೆ ಒಬ್ಬರು ಎರಡು ಸಾವಿರದಲ್ಲಿ ರಿಟೈರ್ಡ್ ಆದರೆ ಒಬ್ಬರು ಎರಡು ಸಾವಿರದ ಹತ್ತರಲ್ಲಿ ರಿಟೈರ್ಡ್ ಆದರು ಅವಾಗ ಏನಾಯ್ತಪ್ಪ ಸ್ಕೇಲ್ ಚೇಂಜ್ ಇತ್ತು ಅವ್ರಿಗೆ ಪೆನ್ಷನ್ ಚೇಂಜ್ ಬಂತು ಇದನ್ನು ಕಮ್ಮಿ ಮಾಡಿ ಪ್ರತಿಯೊಬ್ಬರಿಗೆ ಏನಪ್ಪ ಅಂದರೆ ಈಕ್ವಾಲಿಟಿ ಅಂದರೆ ಸಮಾನತೆ ತರೋದು ಈಕ್ವಾಲಿಟಿ ಜಸ್ಟಿಸ್ ಆಮೇಲೆ ರೆಸ್ಪೆಕ್ಟ್ ಅಥವಾ ಹಾನರ್ ಆಮೇಲೆ ನ್ಯಾಷನಲ್ ಸೆಕ್ಯೂರಿಟಿ ಸೊ ನೋಡ್ರಿ ನಾವು ಈ ಪೆನ್ಷನ್ ಸ್ಕೀಮ್ ತರೋದ್ರಿಂದ ಪ್ರತಿಯೊಬ್ಬರಿಗೂ ಏನಾಗುತ್ತಪ್ಪ ಅಂದ್ರೆ ಸಮಾನತೆ ಸಿಗುತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ಯಾಕಂದ್ರೆ ಬೇರೆ ಬೇರೆ ಪಿರಿಯಡ್ ಅಲ್ಲಿ ಅವರು ಏನಂದ್ರೆ ರಿಟೈರ್ಮೆಂಟ್ ಆದರೂ ಕೂಡ ಏನಾಗುತ್ತೆ ಅಂದರೆ ರಿವೈಸ್ಡ್ ಪೇ ಸ್ಕೇಲ್ ಆದಾಗ ಅವರಿಗೆ ಆ ಪೇಸ್ ಆ ಪೆನ್ಷನ್ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡಿರಿ ಎರಡು ಒಬ್ಬರು ರಿಟೈರ್ಡ್ ಆಗಿದ್ದರು ಅವರಿಗೆ ಆಗ ಏನು ಸ್ಕೇಲ್ ಇತ್ತು ಅದ್ರ ಮೇಲೆ ಪೆನ್ಷನ್ ಕೊಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಇನ್ನೊಂದು ಪೆನ್ಷನ್ ಪೇಸ್ ಬರುತ್ತೆ ಆವಾಗ ಮತ್ತೆ ಏನಾಗುತ್ತಪ್ಪ ಅಂದರೆ ಎಲ್ಲ ಸ್ಯಾಲ್ರೀಸು ರಿವೈಸ್ಡ್ ಆಗುತ್ತೆ ಸೊ ಆಗ ಎರಡು ಸಾವಿರದಲ್ಲಿ ರಿಟೈರ್ಡ್ ಆದಂಥ ಆರ್ಮಿ ವ್ಯಕ್ತಿಗೆ ಏನು ಮಾಡ್ತಾರೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಏನು ಸ್ಕೇಲ್ ಇರುತ್ತಲ್ಲ ರಿವೈಸ್ಡ್ ಪೇಮೆಂಟ್ ಏನಿರುತ್ತೆ ಅದ್ರ ಮೇಲೆ ಪೆನ್ಷನ್ಸ್ ಕೊಡ್ತಾರೆ ಈಗ ನೋಡಿರಿ ಏನಾಗ್ತಂದ್ರೆ ಇದನ್ನು ಯಾಕೆ ಕೊಡಬೇಕು ಅಂತ ಹೇಳ್ತೀನಿ ಸೊ ಇವಾಗ ಏನಾಗ್ತಿದೆ ಅಂದರೆ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗ್ತಿದೆ ಒಬ್ಬ ವ್ಯಕ್ತಿ ಎರಡು ಸಾವಿರದಲ್ಲಿ ಹತ್ತು ಸಾವಿರ ಗಳಿಸಿದ್ರೆ ಸಾಕಾಗ್ತಿತ್ತು ಬಟ್ ಇವಾಗ ಏನಪ್ಪ ಅಂದರೆ ಪ್ರತಿ ತಿಂಗಳು ಐವತ್ತರಿಂದ ಅರವತ್ತು ಸಾವಿರ ಗಳಿಸಿದ್ರು ಸಾಕಾಗಲ್ಲ ಯಾಕಂದರೆ ಲೋನ್ಸು ಇ ಎಮ್ ಐ ಆಮೇಲೆ ಬೆಲೆ ಏರಿಕೆ ಈ ಥರದ್ದೆಲ್ಲ ಸಮಸ್ಯೆಗಳಿರೋದ್ರಿಂದ ನೀವು ಎಷ್ಟು ಗಳಿಸ್ತೀರೋ ಅಷ್ಟು ಖರ್ಚು ಆಗೇ ಆಗುತ್ತೆ ಈ ಪೆನ್ಷನ್ ಸ್ಕೀಮ್ ತರೋದ್ರಿಂದ ಕಾಲ ತಾಲಕ್ಕೆ ತಕ್ಕಂಗೆ ಪೇಸ್ಕೇಲ್ ಚೇಂಜ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಸಸ್ಟೇನೇಬಲ್ ಜಾಸ್ತಿ ಆಗುತ್ತೆ ಅವ್ರೇನು ಏನು ಮಾಡ್ಬೋದಪ್ಪ ಅಂದರೆ ಜೀವನನ ಈಸಿಯಾಗಿ ನಡೆಸ್ಬೋದು ಅದು ನಾವೇನಾದರೂ ತರಲಿಲ್ಲ ಅಂದರೆ ಅವ್ರಿಗೇನಾಗತ್ತಪ್ಪ ಅಂದರೆ ಅದೇ ಪೇಸ್ಗೆಲ್ಲ ಅಥ್ವಾ ಅದೇ ಪೆನ್ಷನ್ ಬಂದರೆ ಅವರಿಗೆ ಜೀವನ ಸಾಗಿಸೋದ್ ಕಷ್ಟ ಆಗುತ್ತೆ ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಾಗತ್ತೆ ಸೊ ಇದು ಒಂದು ಟು ಇನ್ ನಾಟ್ ಟು ಬ್ರಿಂಗ್ ಈಕ್ವಾಲಿಟಿ ಜಸ್ಟಿಸ್ ಹಾರ್ನರ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಇನ್ನೊಂದು ಏನಂದರೆ ಸೊ ನೋಡ್ರಿ ಮೋಸ್ಟ್ ಆಫ್ ದ ಏನಪ್ಪ ಅಂದರೆ ಆರ್ಮಿ ಪರ್ಸನ್ಸ್ ಇದ್ದಾರಲ್ಲ ಅವರು ಬೇಗ ರಿಟೈರ್ಡ್ ಆಗ್ತಾರೆ ಅವ್ರ ಕೆರಿಯರ್ ಏನಂದರೆ ಬೇಗ ಎಂಡ್ ಆಗುತ್ತೆ ಯಾಕಂದರೆ ಅವ್ರಿಗೆ ಸರ್ವಿಸ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಈ ಥರ ಕೊಟ್ಟಿರ್ತಾರೆ ಒಂದು ಸರ್ವೆ ಪ್ರಕಾರ ಏನಪ್ಪ ಅಂದರೆ ಎಂಬತ್ತು ಪರ್ಸೆಂಟ್ ಜನ ಏನು ಮಾಡ್ತಾರೆ ಹದಿನೈದರಿಂದ ಮೂವತ್ತೈದರಿಂದ ನಲ್ವತ್ತು ವರ್ಷದ್ರೊಳ್ಗೂ ರಿಟೈರ್ಡ್ ಆಗ್ತಾರೆ ಸೊ ನೋಡ್ರಿ ಅವರು ಆರ್ಮಿ ಸೇರಿದ ಮೂವತ್ತೈದನೇ ಅಥವಾ ನಲ್ವತ್ತನೇ ವಯಸ್ಸಿಗೆ ಅವ್ರು ಏನಾಗ್ತಾರಪ್ಪ ಅಂದರೆ ರಿಟೈರ್ಡ್ ಆಗ್ತಾರೆ ಇನ್ನು ಹನ್ನೆರಡು ಪರ್ಸೆಂಟ್ ಜನ ಏನು ಮಾಡ್ತಾರೆ ಅಂದರೆ ನಲ್ವತ್ತರಿಂದ ಐವತ್ನಾಲ್ಕು ವರ್ಷದವರೆಗೂ ಕೂಡ ರಿಟೈರ್ಡ್ ಆಗ್ತಾರೆ ಇವಾಗ ನಾವು ಸಿವಿಲಿಯನ್ ರಿಟೈರ್ಮೆಂಟ್ ತೊಗೊಂಡ್ರೆ ನಾರ್ಮಲಾಗಿ ಏನಿರುತ್ತಪ್ಪ ಅಂದರೆ ಸಿವಿಲಿಯನ್ ಅಂದರೆ ಗೌರ್ಮೆಂಟ್ ಜಾಬ್ಸಲ್ಲಿ ಅರವತ್ತು ವರ್ಷ ರಿಟೈರ್ಮೆಂಟ್ ಏಜ್ ಇರುತ್ತೆ ಇವ್ರಿಗೆ ಏನಾಗ್ತಿದೆ ಅಂದರೆ ಭಾಳ ಬೇಗ ರಿಟೈರ್ಮೆಂಟ್ ಏಜ್ ಬರೋದ್ರಿಂದ ಇವ್ರಿಗೆ ಏನಾಗುತ್ತಪ್ಪ ಅಂದರೆ ಬೇಗ ಪೆನ್ಷನ್ ತೊಗೊತಾರೆ ಬಟ್ ಏನಂದರೆ ಅವ್ರಿಗೆ ಸ್ಕೇಲ್ ಕೂಡ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡೋದಂದರೆ ಇದನ್ನು ರಿವೈಸ್ಡ್ ಮಾಡೋದರಿಂದ ಅವ್ರ ಸಸ್ಟೇನೆಬಿಲಿಟಿ ಜಾಸ್ತಿ ಆಗುತ್ತೆ ಈಗ ನೋಡಿರಿ ಇವ್ರು ನಲ್ವತ್ತು ವರ್ಷಕ್ಕೆ ರಿಟೈರ್ಡ್ ಆಗಿಬಿಟ್ರು ಆಮೇಲೆ ಏನಾಗುತ್ತಪ್ಪ ಅವ್ರಿಗೆ ಕರೆಕ್ಟಾಗಿ ಇನ್ಕಮ್ ಬರೋಲ್ಲ ಯಾಕಂದರೆ ಅವ್ರು ಪೆನ್ಷನ್ ಮೇಲೆ ಜೀವನ ಮಾಡ್ತಿರ್ತಾರೆ ಅಥವಾ ಬೇರೆ ಕೆಲಸ ಮಾಡ್ತಿರ್ತಾರೆ ಹೊರಗಡೆ ಬಂದರೆ ಅವ್ರಿಗೆ ಎಕ್ಸ್ ಸರ್ವಿಸ್ ಮೆನ್ ಅಂದಮೇಲೆ ಅದ್ರ ಮೇಲೆ ಬೇರೆ ಇರುತ್ತೆ ಬಟ್ ಎಲ್ಲರಿಗೂ ಆ ಅವಕಾಶ ಸಿಗಲ್ಲ ಮೋಸ್ಟ್ ಆಫ್ ದಿ ಪೀಪಲ್ ಏನು ಮಾಡ್ತಾರೆ ಅವರು ಜಮೀನು ಇರ್ಬೋದು ಆಮೇಲೆ ಸೆಕ್ಯೂರಿಟಿ ಡ್ಯೂಟಿ ಇರ್ಬೋದು ಈ ಥರ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂದರೆ ಇನ್ಕಮ್ ಕಡಿಮೆ ಆಗುತ್ತೆ ಸರ್ವಿಸ್ ಇದ್ದಾಗ ಏನಾಗುತ್ತೆ ಫುಲ್ ಸ್ಕೇಲ್ ಬರ್ತಿರುತ್ತೆ ಅವರು ಹೆಂಗೋ ಜೀವನ ನಡೆಸ್ತಾರೆ ಬಟ್ ಸರ್ವಿಸ್ ಮುಗಿದ್ಮೇಲೆ ಅವರಿಗೆ ಪೆನ್ಷನ್ಸ್ ಬರೋದ್ರಿಂದ ಅವ್ರಿಗೆ ಜೀವನ ಸಾಕ್ಸೋದು ಕಷ್ಟ ಆಗುತ್ತೆ ಅದೇ ನಾವು ಒನ್ ರ್ಯಾಂಕ್ ಒನ್ ಸಿಸ್ಟಮ್ ತಂದರೆ ಏನಪ್ಪ ಅಂದರೆ ಕಾಲ ಕಾಲಕ್ಕೆ ಪೇಸ್ಕೈಲ್ ರಿವೈಸ್ ಆಗೋದ್ರಿಂದ ಅವ್ರಿಗೆ ಪೆನ್ಷನ್ಸ್ ಜಾಸ್ತಿ ಬರುತ್ತೆ ಏನಂದರೆ ಈಗ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಪೆನ್ಷನ್ಸ್ ಜಾಸ್ತಿ ಕೊಡ್ತಾರೆ ಈಗ ಎಕ್ಸಾಂಪಲ್ ನೀವು ಆರ್ಮಿ ಮತ್ತು ಸಿವಿಲಿಯನ್ ಪೆನ್ಷನ್ ಸ್ಕೀಮ್ನ ಕಂಪೇರ್ ಮಾಡಿದರೆ ಸಿವಿಲಿಯನ್ ಅಂದರೆ ಗೌರ್ಮೆಂಟ್ ಜಾಬ್ ಯಾರ್ಯಾರು ಇದಾರಲ್ಲ ಅವರಿಗೆ ಪೆನ್ಷನ್ಸ್ ಏನು ಬರುತ್ತೆ ಅಂದರೆ ಭಾಳ ತುಂಬ ಜಾಸ್ತಿ ಬರುತ್ತೆ ಅದೇ ಆರ್ಮಿ ಪರ್ಸನ್ಸ್ಗೆ ಏನಾಗುತ್ತೆ ಅಂದರೆ ಪೆನ್ಷನ್ಸ್ ಕಡಿಮೆ ಬರುತ್ತೆ ಸೊ ಇದು ಯಾಕೆ ಆಯಿತು ಯಾಕೆ ಕಮ್ಮಿ ಆಯಿತು ಅಂದರೆ ತರ್ಡ್ ಸ್ಕೇಲಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಸಿವಿಲಿಯನ್ ಪೆನ್ಷನ್ ಸ್ಕೇ ಪೆನ್ಷನ್ ಸ್ಕೀಮ್ನ ಜಾಸ್ತಿ ಮಾಡಿದರು ಅಂದರೆ ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಪೆನ್ಷನ್ ಸ್ಕೀಮ್ನ ಏನು ಮಾಡಿದ್ರಪ್ಪ ಅಂದರೆ ಜಾಸ್ತಿ ಮಾಡಿದ್ರು ಆರ್ಮಿ ಪರ್ಸನ್ಸ್ ಪೆನ್ಷನ್ ಸ್ಕೀಮ್ನ ಕಮ್ಮಿ ಮಾಡಿದರು ಯಾವಾಗಿಂದರೆ ತರ್ಡ್ ಪೇ ಸ್ಕೇಲಿಂದ ಇನ್ನೊಂದು ಏನಪ್ಪ ಅಂದರೆ ಇದ್ರ ಜೊತೆ ಜೊತೆಗೆ ನಾವು ಈ ಪೆನ್ಷನ್ ಸ್ಕೀಮ್ ತರೋದ್ರಿಂದ ಭಾಳ ಜನ ಈಗ ಏನು ಮಾಡ್ತಿದ್ರು ಅಂದರೆ ಪ್ರೈವೇಟ್ ಸೆಕ್ಟರ್ ಇರ್ಬೋದು ಆಮೇಲೆ ಸಿವಿಲಿಯನ್ ಗೌರ್ಮೆಂಟ್ ಜಾಬ್ ಇರೋದು ಅದಕ್ಕೆ ಜಾಯಿನ್ ಆಗ್ತಾರೆ ಅಂಥವ್ರನ್ನೆಲ್ಲ ನಾವೇನು ಮಾಡ್ಬೋದು ಅಂದರೆ ಒಳ್ಳೆ ಪೆನ್ಷನ್ಸ್ ಕೊಟ್ಟು ಅಂದರೆ ಒಳ್ಳೆ ಸ್ಕೇಲ್ ಜೊತೆಗೆ ಪೆನ್ಷನ್ಸ್ ಕೊಟ್ಟರೆ ಭಾಳ ಯೂತ್ಸ್ ಏನು ಮಾಡ್ತಾರೆ ಅಂದರೆ ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ಏರ್ಫೋರ್ಸ್ ಅಥವಾ ಇಂಡಿಯನ್ ನೇವಿಯಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮ ಕೆರಿಯರನ್ನು ಹುಡ್ಕೋತಾರೆ ಸೊ ಈಗ ಭಾಳ ಜನ ಏನು ಮಾಡ್ತಾರೆ ಅಂದರೆ ಒಂದು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾರೆ ಅಥವಾ ಸಿವಿಲ್ಯನ್ ಗೌರ್ಮೆಂಟ್ ಜಾಬ್ಸಿಗೆ ಹೋಗ್ತಾರೆ ಅದನ್ನು ಬಿಟ್ಟು ನಾವೇನಾದರೂ ಒಳ್ಳೆ ಪೆನ್ಷನ್ ಸ್ಕೀಮ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂದರೆ ಏನು ಮಾಡ್ತಾರೆ ಅಂದರೆ ತಮ್ಮ ಕೆರಿಯರನ್ನು ಇಂಡಿಯನ್ ಭಾರತೀಯ ಸೈನ್ಯದಲ್ಲಿ ಅಂದರೆ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ತೊಡಗಿಸ್ಕೋತಾರೆ ಅನ್ನೋ ಒಂದು ಏನಪ್ಪ ಅಂದರೆ ವಾದ ಇದಕ್ಕೆ ಅಪೋಸಿಟ್ ಕೂಡ ಇದೆ ಈಗ ನೋಡ್ರಿ ಈ ಪೆನ್ಷನ್ ಸ್ಕೀಮ್ನ ಅಡ ಅಡಾಪ್ಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಸ್ ಆಗುತ್ತಂದರೆ ಪ್ರತಿ ವರ್ಷ ಪೆನ್ಷನ್ ಸ್ಕೀ ಪೆನ್ಷನ್ ಸ್ಕೇಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನೋಡ್ರಿ ಈಗ ರಿವೈಸ್ಡ್ ತರ್ಡ್ ಪೇ ಸ್ಕೇಲ್ ಇದೆ ಅನ್ಕೋರಿ ಫಾರ್ ಎಕ್ಸಾಂಪಲ್ ತರ್ಡ್ ಪೇ ಸ್ಕೇಲ್ ಇದೆ ಅನ್ಕೋರಿ ಥರ್ಡ್ ಪೇ ಸ್ಕೇಲ್ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ಅವರು ಏನು ಮಾಡ್ತಿರ್ತಾರೆ ಅಂದರೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಏನು ಮಾಡ್ತಿರ್ತಾರೆ ಅಂದರೆ ಪೆನ್ಷನಿಗೆ ಹಾಕ್ತಿರ್ತಾರೆ ಅದೇ ವರ್ಷ ಏನಾಯ್ತಪ್ಪ ಅಂದರೆ ಫೋರ್ತ್ ಸ್ಕೇಲ್ ಬಂತು ಅಂದ್ಕೊರಿ ಸೊ ಇವಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಸ್ಯಾಲ್ರಿ ಕೂಡ ರಿವೈಸ್ ಆಗುತ್ತೆ ಅದೇ ಥರನಾಗೆ ಯಾರ್ಯಾರು ಎಕ್ಸ್ ಸರ್ವಿಸ್ ಮನ್ ಇರ್ತಾರಲ್ಲ ಅವ್ರದ್ದು ಕೂಡ ಸ್ಯಾಲ್ರಿ ರಿವೈಸ್ಡ್ ಆಗುತ್ತೆ ಇವಾಗ ಅವರು ಅಮೌಂಟ್ ಎಷ್ಟು ಪೇ ಮಾಡ್ಬೇಕಂದ್ರೆ ಪೆನ್ಷನ್ಸ್ಗೆ ಸಿಕ್ಸ್ಟಿ ತೌಸಂಡ್ ಬದಲಿ ಏಯ್ಟಿ ತೌಸಂಡ್ ಪೇ ಮಾಡಬೇಕಾಗುತ್ತೆ ಹಾಗಾಗಿ ಈ ಪೆನ್ಷನ್ ಸ್ಕೀಮ್ ಏನಿದೆಯಲ್ಲ ಗೌರ್ಮೆಂಟ್ಗೆ ಬರ್ಡನ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಸರಿ ರಿವಾಯ್ಸ್ಡ್ ಫೇಸ್ಗೆಲ್ ಬಂದಾಗ ಕೂಡ ಆ ಪೆನ್ಷನ್ ಸ್ಕೀಮು ಅಂದರೆ ಪೆನ್ಷನ್ ಅಮೌಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕಮ್ಮಿ ಆಗೋಲ್ಲ ಇನ್ನೊಂದು ಏನು ಆರ್ಗ್ಯುಮೆಂಟ್ ಇದೆ ಅಂದರೆ ಸೊ ನೋಡಿರಿ ಯಾರು ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆಗೆ ಸೇರಿರ್ತಾರಲ್ಲ ಅವ್ರಿಗೆ ಕೆಲವೊಂದಿಷ್ಟು ಫೆಸಿಲಿಟೀಸ್ ಇರುತ್ತೆ ಸೊ ಅವ್ರಿಗೇನಿರುತ್ತಪ್ಪ ಅಂದರೆ ಸ್ಕೂಲ್ಸ್ ಇರುತ್ತೆ ಕಾಲೇಜಸ್ ಇರುತ್ತೆ ಅಂತಲೇ ಹಾಸ್ಪಿಟಲ್ ಮಾಡಿರ್ತಾರೆ ಆಮೇಲೆ ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಜೊತೆಗೆ ಅವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಸ್ಕೂಲು ಮತ್ತು ಯೂನಿವರ್ಸಿಟಿಯಲ್ಲಿ ರಿಸರ್ವೇಷನ್ ಇರುತ್ತೆ ಜೊತೆಗೆ ಏನಂದರೆ ಆರ್ಮಿ ಕ್ಯಾಂಟೀನ್ ಅಂತ ಇರುತ್ತೆ ಸೊ ಆರ್ಮಿ ಕ್ಯಾಂಟೀನಲ್ಲಿ ಏನು ಮಾಡ್ತಾರೆ ಅಂದರೆ ಫುಡ್ಡು ಮತ್ತು ಬೇವ್ರೇಜಸ್ ಮೇಲೆ ಅವ್ರಿಗೆ ಏನು ಮಾಡ್ತಾರಂದರೆ ಡಿಸ್ಕೌಂಟ್ ಕೊಡ್ತಾರೆ ಸೊ ನೋಡಿರಿ ಇನ್ನೊಂದು ವಾದ ಏನಪ್ಪ ಅಂದರೆ ಫುಡ್ಡು ಮತ್ತು ಬೇವರೇಜಸ್ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ ಈಗ ಸಿವಿಲಿಯನಿಗೆ ಕಂಪೇರ್ ಮಾಡಿದರೆ ಆರ್ಮಿ ಪರ್ಸನ್ಸ್ಗೆ ಏನಂದರೆ ಜಾಸ್ತಿ ಫೆಸಿಲಿಟೀಸ್ ಇದೆ ಸ್ಯಾಲ್ರಿ ಬಿಟ್ಟು ಅವ್ರಿಗೆ ಸ್ಕೂಲ್ ಸಿಗುತ್ತೆ ಅವ್ರದ್ದೇ ಆದಂಥ ಕಾಲೇಜಸ್ ಇದೆ ಅವ್ರದ್ದೇ ಆದಂಥ ಹಾಸ್ಪಿಟಲ್ಸ್ ಇದೆ ಅವರಿಗೆ ಕ್ವಾರ್ಟರ್ಸ್ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಆರ್ಮಿ ಕ್ಯಾಂಟೀನಲ್ಲಿ ಫುಡ್ ಮತ್ತು ಬೇವರೇಜಸ್ ಮೇಲೆ ಅವರಿಗೆ ಡಿಸ್ಕೌಂಟ್ ಕೊಡ್ತಾರೆ ಇಷ್ಟೆಲ್ಲ ಫೆಸಿಲಿಟಿ ಇದ್ದಾಗ ಅವ್ರಿಗೆ ಏನಪ್ಪ ಅಂದರೆ ಹಿಂಗೆ ಯಾಕೆ ಪೆನ್ಷನ್ ಸ್ಕೀಮ್ ಕೊಡಬೇಕು ಅಂತ ಇನ್ನೊಂದು ವಾದ ಕೂಡ ಇದೆ ಯಾಕಂದರೆ ಇಷ್ಟೆಲ್ಲ ಫೆಸಿಲಿಟೀಸ್ ತೊಗೋತಿದ್ದಾರೆ ಜೊತೆಗೆ ಈ ಪೆನ್ಷನ್ ಸ್ಕೀಮ್ ಅಂದರೆ ಅವ್ರಿಗಿನ್ನೂ ಜಾಸ್ತಿ ಫೆಸಿಲಿಟಿ ಆಗುತ್ತೆ ಅಂತ ಇನ್ನೊಂದು ವಾದ ಇದೆ ಅದ್ರ ಜೊತೆಗೆ ನೋಡಿರಿ ಸೊ ನೋಡಿರಿ ಈ ಸ್ಕೀಮ್ನ ನಾವು ಬರೀ ಭಾರತೀಯ ಸೇನೆ ಕೊಟ್ಟರೆ ಅದರ್ ಪಾರ್ಲಿಮೆಂಟ್ ಪೋರ್ಸಸ್ ಲೈಕ್ ಸಿ ಆರ್ ಪಿ ಎಫ್ ಇರ್ಬೋದು ಸಿ ಎಫ್ ಪಿ ಎಫ್ ಇರ್ಬೋದು ಎಸ್ ಎಸ್ ಬಿ ಇರ್ಬೋದು ಇವರು ಕೂಡ ಇಂಪ್ಲಿಮೆಂಟ್ ಮಾಡೋ ಅಂತ ಕೇಳ್ತಾರೆ ಸೊ ಇವರು ಕೂಡ ಇಂಪ್ಲಿಮೆಂಟ್ ಮಾಡುವಂದಾಗ ಅವ್ರಿಗೇನಾಗತ್ತಪ್ಪ ಅಂದರೆ ಎಲ್ಲರಿಗೂ ನೀವು ಒನ್ ಪೆನ್ಷನ್ ಒನ್ ರ್ಯಾಂಕ್ ಒನ್ ಪೆನ್ಷನ್ ಮಾಡ್ತಾ ಹೋದರೆ ನಿಮ್ಮ ಸ್ಟೇಟಿನ ಎಕ್ಸ್ ಸರ್ವಿಸ್ ಅಂದರೆ ಎಕ್ಸ್ ಚಿಕರ್ ಅಂದರೆ ಸ್ಟೇಟಿನ ವರಮಾನ ಇರುತ್ತಲ್ಲ ಅದಕ್ಕೆ ಹೊಡ್ತಾ ಬೀಳುತ್ತೆ ಯಾಕಂದರೆ ನಾವು ಮೋಸ್ಟ್ ಆಫ್ ದಟ್ ಎಕ್ಸ್ಪೆಯರ್ ಮನಿ ಏನು ಮಾಡ್ತೀವಿ ಅಂದರೆ ಪೆನ್ಷನ್ಸ್ಗೆ ಕೊಡಬೇಕಾಗತ್ತೆ ಅಂತ ಇರುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ವಾದ ಏನಪ್ಪ ಅಂದರೆ ಸೊ ಇವಾಗ ನೋಡ್ರಿ ಬರೀ ಸಿ ಆರ್ ಪಿ ಎಫ್ ಸಿ ಎಸ್ ಎಸ್ ಬಿ ಆಯಿತು ನೆಕ್ಸ್ಟ್ ಇದನ್ನು ನಾವು ತರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜ್ ಕೂಡ ಆಗುತ್ತೆ ಈಗ ಏನಾಗ್ತಿದೆಯಪ್ಪ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಸ್ವತಂತ್ರ ಬಂದ ಮೇಲಿಂದ ಸರ್ವಿಸ್ ಕೊಡ್ತಿದ್ದಾರೆ ಸೊ ಅದರಲ್ಲಿ ಕೆಲವೊಂದಿಷ್ಟು ಜನ ಬದುಕಿರ್ತಾರೆ ಸೊ ನಾವೇನು ಮಾಡ್ಬೇಕಂದ್ರೆ ಯಾರ್ಯಾರೆಲ್ಲ ಸರ್ವಿಸ್ ಮಾಡಿದಾರಲ್ಲ ಅವ್ರನ್ನ ಹುಡುಕಬೇಕು ಡಿಕೇಟ್ಸ್ ಆಫ್ ರೆಕಾರ್ಡ್ ಹಿಂದ್ಗಡೆ ಹೋಗ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೈನ್ಟೀನ್ ಏಯ್ಟೀಸಲ್ಲಿ ರಿಟೈರ್ಡ್ ಆದವರು ಫೋರ್ಟಿ ಏಜಿಗೆ ರಿಟೈರ್ಡ್ ಆಗಿದ್ರೆ ಈಗ ಆಲ್ಮೋಸ್ಟ್ ಒಂದು ಸೆವೆಂಟಿ ಇರ್ತಾರೆ ಅಂಥವ್ರು ಕೂಡ ಇದ್ದರೆ ಅವ್ರ ರೆಕಾರ್ಡ್ಸ್ನ ನಾವು ಚೆಕ್ ಮಾಡಬೇಕಾಗುತ್ತೆ ಚೆಕ್ ಮಾಡಿ ಅದನ್ನೇನು ಮಾಡಬೇಕಂದ್ರೆ ರಿವೈಸ್ಡ್ ಮಾಡಿ ಮತ್ತು ಅವ್ರಿಗೆ ಪೆನ್ಷನ್ ಹಾಕಬೇಕಾಗುತ್ತೆ ಸೊ ಇದೊಂದು ಏನಾಗುತ್ತೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜ್ ಆಗುತ್ತೆ ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಮೇಲೆ ತುಂಬ ಕೆಲಸ ಮಾಡಬೇಕಾಗತ್ತೆ ಸೊ ಪ್ರತಿವಾದ ಏನಂದರೆ ಇದೊಂದು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜ್ ಆಗುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದಿಷ್ಟು ವ ನಿಮಗೆ ಗೊತ್ತಾಗಬೇಕು ಈ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸ್ಕೀಮ್ ಇದೆಯಲ್ಲ ಇದು ಇವಾಗಲೇ ಬಂದಿದ್ದ ಅಥವಾ ಮುಂಚೆ ಇತ್ತ ಅಂತಂದರೆ ಸೊ ನೋಡಿರಿ ನಮಗೆ ಸ್ವತಂತ್ರ ಬಂದಾಗ ನಮಗೆ ಫಸ್ಟ್ ಏನಪ್ಪ ಅಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸೊ ಸ್ವತಂತ್ರ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ಏನಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸೊ ಇದು ಎಲ್ಲಿವರೆಗೂ ಜಾರಿ ಇತ್ತಂದರೆ ಇಪ್ಪತ್ತಾರು ವರ್ಷದವರೆಗೂ ಜಾರಿ ಇತ್ತು ಸೊ ನೋಡಿರಿ ಇದು ಇಪ್ಪತ್ತಾರು ವರ್ಷದವರೆಗೂ ಜಾರಿ ಇತ್ತು ಸೊ ಇದು ನೆಕ್ಸ್ಟ್ ಏನಾಯ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಇಂದಿರಾ ಗಾಂಧಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಈ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸ್ಕೀಮ್ನ ನಿಲ್ಲಿಸ್ತಾರೆ ಸೊ ಅದಾದಮೇಲೆ ನೆಕ್ಸ್ಟ್ ಪೇ ಪೇಸ್ಕೆಲ್ದವ್ರು ಏನು ಮಾಡ್ತಾರೆ ಅಂದರೆ ಆಗಲೇ ಹೇಳ್ದಂಗೆ ಸಿವಿಲಿಯನ್ ಪೆನ್ಷನ್ ಸ್ಕೀಮ್ನ ಜಾಸ್ತಿ ಮಾಡ್ತಾರೆ ಅಂದರೆ ಯಾರ್ಯಾರೆಲ್ಲ ಗೌರ್ಮೆಂಟ್ ಜಾಬಿಂದ ರಿಟೈರ್ಡ್ ಆಗ್ತಾರಲ್ಲ ಅವ್ರಿಗೆ ಪೆನ್ಷನ್ ಜಾಸ್ತಿ ಕೊಡ್ತಾರೆ ಆರ್ಮಿಯಿಂದ ರಿಟೈರ್ಡ್ ಆಗೋರ್ಗೆ ಏನು ಮಾಡ್ತಾರೆ ಅಂದರೆ ಪೆನ್ಷನ್ಸ್ನ ಕಮ್ಮಿ ಮಾಡ್ತಾರೆ ಯಾರಪ್ಪ ಥರ್ಡ್ ಪೇ ಕಮಿಷನ್ ಅವರು ಇದಾದ ಮೇಲೆ ನೆಕ್ಸ್ಟ್ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ರಾಜೀವ್ ಗಾಂಧಿ ಗೌರ್ಮೆಂಟು ಒಂದು ಅಡಾಪ್ಷನ್ ಮಾಡುತ್ತೆ ಏನಂದ್ರೆ ಸೊ ಇನ್ಮೇಲೆ ನಾವು ಪೆನ್ಷನ್ಸ್ನ ರ್ಯಾಂಕ್ ವೈಸ್ ಕೊಡೋಣ ಅಂತ ಸೊ ನೋಡ್ರಿ ಇನ್ಮೇಲೆ ನಾವು ಪೆನ್ಷನ್ಸ್ ಏನು ಮಾಡೋಣ ಅಂದ್ರೆ ರ್ಯಾಂಕ್ ವೈಸ್ ಕೊಡೋಣ ಅಂತ ಹೇಳ್ತಾರೆ ಯಾಕೆ ಇವ್ರು ಈ ತರ ಹೇಳ್ತಾರೆ ಅಂದ್ರೆ ಅವಾಗ ಏನಪ್ಪಾ ಅಂದ್ರೆ ತರ್ಡ್ ಪೇ ಸ್ಕೇಲ್ ಮುಗಿದು ತರ್ಡ್ ಪೇ ಕಮಿಷನ್ ಮುಗಿದು ಫೋರ್ತ್ ಪೇ ಕಮಿಷನ್ ಬರ್ತಿರುತ್ತೆ ಸೊ ನೋಡ್ರಿ ತರ್ಡ್ ಪೇ ಕಮಿಷನ್ ಮುಗಿದು ಫೋರ್ತ್ ಪೇ ಕಮಿಷನ್ ಬರ್ತಿರುತ್ತೆ ಸೊ ಇವಾಗ ಫೋರ್ತ್ ಪೇ ಕಮಿಷನ್ ರಿವೈಸ್ಡ್ ಆಗುತ್ತೆ ರಿವೈಸ್ಡ್ ಆದರೆ ಪ್ರತಿಯೊಬ್ಬರಿಗೆ ಏನು ಮಾಡಬೇಕಪ್ಪ ಅಂದರೆ ಎಷ್ಟು ಸ ಪೆನ್ಷನ್ಸ್ ಇರುತ್ತೆ ಅಂದರೆ ಅಂದರೆ ವ ಫಸ್ಟಿಂದ ಜಾಯ್ನ್ ಆದವ್ರಿಗೂ ಮತ್ತೆ ಲಾಸ್ಟಿಂದ ಜಾಯ್ನ್ ಆದವ್ರಿಗೆ ಎಷ್ಟು ಪೆನ್ಷನ್ಸ್ ಬರಬೇಕಲ್ಲ ಅಷ್ಟು ಕೊಡಬೇಕಾಗುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ರಾಜೀವ್ ಗಾಂಧಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ರ್ಯಾಂಕ್ ವೈಸ್ ಪೆನ್ಷನ್ಸ್ ಅಂತ ಜಾರಿ ಮಾಡ್ತಾರೆ ಇವಾಗ ಏನಾಗುತ್ತಪ್ಪ ಅಂದರೆ ಆಗಲೇ ಹೇಳ್ದಂಗೆ ಯಾರು ಕಾಲ ಕಾಲಕ್ಕೆ ರಿಟೈರ್ಡ್ ಆಗ್ತಾರಲ್ಲ ಫಸ್ಟ್ ರಿಟೈರ್ಡ್ ಆದವ್ರಿಗೆ ಕಮ್ಮಿ ಪೆನ್ಷನ್ ಸಿಗುತ್ತೆ ನೆಕ್ಸ್ಟ್ ರಿಟೈರ್ಡ್ ಆದವ್ರಿಗೆ ಜಾಸ್ತಿ ಪೆನ್ಷನ್ ಸಿಗುತ್ತೆ ಈ ಡಿಸ್ಪ್ಯಾರಿಟಿ ಜಾಸ್ತಿ ಆಯಿತು ಸೊ ಇದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಸೋಸಿಯೇಷನ್ ಅವರು ಒಂದು ಪ್ರಪೋಸಲ್ ಕೊಟ್ಟರು ಏನಂದರೆ ನಮಗೆ ಸ್ವತಂತ್ರ ಬಂದ ಮೇಲೆ ಏನು ಪೆನ್ಷನ್ ಸ್ಕೀಮ್ ಇತ್ತಲ್ಲ ಅದನ್ನೇ ಕೊಡಿ ನಮಗೀಗಿರೋ ಪೆನ್ಷನ್ ಸ್ಕೀಮ್ ಬೇಡ ಅಂತ ಸೊ ಅದಕ್ಕೆ ಏನು ಮಾಡ್ತಪ್ಪ ಅಂದರೆ ಗೌರ್ಮೆಂಟ್ ಅವರು ಒಂದು ಕಮಿಟಿನ ಫಾರ್ಮ್ ಮಾಡಿದರು ಯಾವ ಕಮಿಟಿ ಅಂದರೆ ಭಗತ್ ಸಿಂಗ್ ಕೋಶ್ಯಾರಿ ಅಂತ ಸೊ ಇವಾಗ ಮಹಾರಾಷ್ಟ್ರದ ಗವರ್ನರ್ ಇದ್ದಾರೆ ಯಾರಪ್ಪ ಅಂದರೆ ಭಗತ್ ಸಿಂಗ್ ಕೋಶ್ಯಾರಿ ಅಂತ ಸೊ ಇವ್ರ ಕಮಿಟಿಯಲ್ಲಿ ಟೋಟಲ್ ಎಷ್ಟು ಮೆಂಬರ್ಸ್ ಇದ್ರಂದರೆ ಲೆವೆನ್ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ರು ಏನಪ್ಪ ಅಂದರೆ ಎಲ್ಲ ಪಾರ್ಟೀನ್ಸ್ಸಿಂದ ಬಂದಿದ್ದರು ಬರೀ ಒಂದು ಪಾರ್ಟಿಯಿಂದ ಬಂದಿದ್ದಿಲ್ಲ ಬೇರೆ ಬೇರೆ ಪಾರ್ಟೀಸಿಂದ ಬಂದಿದ್ದರು ಸೊ ಆಲ್ ಪಾರ್ಟಿ ಮೆಂಬರ್ ಟೀಮ್ ಇತ್ತು ಸೊ ಏನು ಮಾಡಿದ್ರು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದರು ಸೊ ನೋಡಿರಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರು ರಿಪೋರ್ಟ್ನ ಸಬ್ಮಿಟ್ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಯ್ತಪ್ಪ ಅಂದರೆ ಅದು ಪಾರ್ಲಿಮೆಂಟ್ ಲಾ ಪಾಸ್ ಮಾಡ್ತು ಎರಡು ಸಾವಿರದ ಹದಿನೈದು ನವಂಬರ್ ಆರಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಅದನ್ನು ಸ್ಕೀಮ್ನ ಲಾಂಚ್ ಮಾಡಿದರು ಸೊ ಇದು ಮಾಡೋದ್ರಿಂದ ಈಗೇನಪ್ಪ ಅಂದರೆ ಯಾರ್ಯಾರು ವೆಟರ್ನರ್ಸ್ ಇದ್ದಾರೆ ಅಂದರೆ ಆರ್ಮಿಯಿಂದ ರಿಟೈರ್ಡ್ ಆಗಿ ರಿಟೈರ್ಡ್ ರಿಟೈರ್ಡಾಗಿ ಯಾರ್ಯಾರು ಬೇರೆ ಬೇರೆ ಕಡೆ ಸೇವೆ ಸಲ್ಲಿಸ್ತಿದ್ರಲ್ಲ ಅವರಿಗೆ ಜಸ್ಟಿಸ್ ಸಿಗುತ್ತೆ ಆಗಲೇ ಹೇಳ್ದಂಗೆ ನೀವು ಯಾವುದೇ ವರ್ಷಕ್ಕೆ ರಿಟೈರ್ಡ್ ಆಗಿರಿ ಬಟ್ ನಿಮ್ಗೆ ಏನಂದರೆ ಪೇ ಸ್ಕೇಲ್ ಸಿಗೋದ್ರಿಂದ ಕಾಲ ಕಾಲಕ್ಕೆ ಏನಾಗುತ್ತಪ್ಪ ಅಂದರೆ ನಿಮಗೆ ರೇಟ್ಸ್ ಏನಪ್ಪ ಅಂದರೆ ಹಣ ಜಾಸ್ತಿ ಆಗೋದ್ರಿಂದ ದಿನನಿತ್ಯದ ಬೆಲೆಗಳ ಸಾಮಾನುಗಳ ಬೆಲೆ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಆಗುತ್ತೆ ಸೊ ಅದನ್ನು ಸರಿದೂಗಿಸ್ಕೋಸ್ಕರ ಏನಪ್ಪ ಅಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಸ್ಕೀಮ್ ಒಳ್ಳೇದು ಸೊ ನೋಡಿರಿ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡಿದೆ ಅಂದರೆ ಒನ್ ರ್ಯಾಂಕ್ ಒನ್ ಪೆನ್ಷನಲ್ಲಿ ಏನು ವಾದ ಇತ್ತು ಪ್ರತಿವಾದ ಏನು ಅದನ್ನು ಯಾವಾಗಿಂದ ಜಾರಿ ಮಾಡಿದ್ರು ಸ್ವತಂತ್ರ ಬಂದ ಮೇಲೆ ಯಾವ್ಯಾವ ಪೆನ್ಷನ್ ಸ್ಕೀಮ್ ಇತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು